हाय एल्लरिगू नमस्कार वेलकम टू कविताज किचन इवत्तिन रेसिपी डाबा स्टाइल नल्ली आलू मटर सामान्यवागी डाबागळल्ली ग्रेवी थिकनेस कोस्कर सीक्रेट इंग्रीडियंट्स ना यूज मार्तरे अदेनु अंत मुंदे गोत्तागुत्ते वीडियो ना स्किप माड्दले नोडी 2 टेबल स्पून धनिया पुडी अर्ध टेबल स्पून अरशिनद पुडी 1 टेबल स्पून कश्मीरी लाल मिर्च पौडर 1 टेबल स्पून खारद पुडी 4 टेबल स्पून करी मेणसिन पुडी 1 टेबल स्पून जीरिगे पुडी चेन्नाग मिक्स माड्कोबेकु ईग अदक्के स्वल्प नीर हाकोंडु मिक्स माड्कोबेकु डायरेक्ट आगे एल्ला मसालेनू ऐड माड्बहुदु आदरे इदु डाबा स्टाइल नल्ली इरोद्रिंद इदे तरने माड्बेकु ई तर माडोद्रिंद मसाले एल्ला चेन्नागि अरळुत्ते अदन्न हागे बिडबेकु ओंद 2 निमिष सो 1 कप हसि बटाणि तगोंडिदीनि ओणगिरो बटाणिनू नेनेसिबिट्टु तगोबहुदु ईग ओंद 3-4 आलूगड्डेन ई तर दोड्ड दोड्डदागि कट माड्कोबेकु ಒಂದು ಕಡಾಯಿಗೆ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಹೆಚ್ಚಿಟ್ಕೊಂಡಿರೋ ಆಲೂಗಡ್ಡೆನ ಕಡಾಯಿಗೆ ಹಾಕೊಂಡು ಒಂದು 4 ನಿಮಿಷ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಅದು ಒಂದು 80% ಫ್ರೈ ಆಗಬೇಕು ಸೋ ರೆಡಿ ಆಯ್ತು ಕಲರ್ ಚೇಂಜ್ ಆಗಿದೆ 80% ಕುಕ್ ಆಗಿದೆ ಅದನ್ನ ತೆಗೆದುಬಿಟ್ಟು ಸೈಡ್ ಗೆ ಎತ್ತಿಟ್ಕೋಬೇಕು ಇರೋ ಆಯಿಲ್ ನೇ ಯೂಸ್ ಮಾಡ್ತಾ ಇದೀನಿ ಎಕ್ಸ್ಟ್ರಾ ಏನು ಹಾಕೋತಿಲ್ಲ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದೀನಿ ಒಂದು ಪಲಾವ್ ಎಲೆ 2 ಲವಂಗ 4 ಕರಿಮೆಣಸು 2 ಸಣ್ಣ ಪೀಸಸ್ ಚಕ್ಕೆ ಒಂದು ಕಪ್ಪೆ ಏಲಕ್ಕಿ ಒಂದು ಹಸಿರು ಏಲಕ್ಕಿ 2 ಗುಂಟೂರು ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಆಮೇಲೆ ಹಾಕೊಳ್ಳೋಣ ಇದನ್ನ 1 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬಾಡಿಸ್ಕೋಬೇಕು 1 ಟೀಸ್ಪೂನ್ ಜೀರಿಗೆ ಹಾಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಈಗ ಮೆಣಸಿನಕಾಯಿ ಹಾಕೋಬೇಕು ಮೊದಲೇ ಹಾಕೋಬಾರದು ತುಂಬಾನೇ ಫ್ರೈ ಆಗುತ್ತೆ 1 ಟೇಬಲ್ ಸ್ಪೂನ್ ಹಸಿ ಶುಂಠಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು 1 ಟೇಬಲ್ ಸ್ಪೂನ್ ಬೆಳ್ಳುಳ್ಳಿ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಒಂದು 3 ಹಸಿ ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಎಲ್ಲಾನು ಹಾಕೊಂಡು ಲೋ ಫ್ಲೇಮ್ ಅಲ್ಲಿ 2 ನಿಮಿಷ ಫ್ರೈ ಮಾಡ್ಕೋಬೇಕು ಕಲರ್ ಈ ತರ ಚೇಂಜ್ ಆಗಬೇಕು ಎರಡು ಈರುಳ್ಳಿನ ಚಿಕ್ಕದ ಕಟ್ ಮಾಡ್ಕೊಂಡು ಅದನ್ನ ಆಡ್ ಮಾಡ್ಕೋಬೇಕು ಅದನ್ನ ಯಾವ ತರ ಫ್ರೈ ಮಾಡ್ಕೋಬೇಕು ಅಂದ್ರೆ ಲೈಟ್ ಆಗಿ ಕೆಂಪಾಗಬೇಕು ಅದು ಈಗ ಡಾಬಾದಲ್ಲಿ ಒಂದು ಸೀಕ್ರೆಟ್ ಇಂಗ್ರೆಡಿಯಂಟ್ಸ್ ಹಾಕ್ತಾರೆ ಅಂತ ಹೇಳಿದ್ನಲ್ಲ ಗ್ರೇವಿ ಥಿಕ್ನೆಸ್ ಗೋಸ್ಕರ ಸೋ ಅದೇ ಇದು 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಿಟ್ಟು ಕಡಲೆಬೇಳೆ ಹಿಟ್ಟನ್ನ ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮ್ ಅಲ್ಲಿ ಹಸಿ ವಾಸನೆ ಹೋಗೋ ತನಕನು ಫ್ರೈ ಮಾಡ್ಕೋಬೇಕು ಉರಿನ ಜೋರಾಗಿ ಇಟ್ಕೋಬಾರದು ಈಗ 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ ಪೌಡರ್ ಈ ಪೌಡರ್ ಹೇಗೆ ರೆಡಿ ಮಾಡೋದು ಅಂದ್ರೆ ಕಸೂರಿ ಮೇಥಿನ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಕ್ರಶ್ ಮಾಡಿದ್ರೆ ಅದು ಪೌಡರ್ ಆಗುತ್ತೆ ಇದು 1 ಕಪ್ ಟೊಮೆಟೊ ಪ್ಯೂರಿ 3 ರಿಂದ 4 ಟೊಮೆಟೊ ಹಣ್ಣನ್ನ ಮಿಕ್ಸಿ ಮಾಡಿಬಿಟ್ಟು ಹಾಕಿದಿನಿ ಒಂದು ನಿಮಿಷ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡ್ರೆ ಸಾಕು 1.5 ಟೇಬಲ್ ಸ್ಪೂನ್ ಪುಡಿ ಉಪ್ಪು
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ವೇಟ್ ಮಾಡಬೇಕು. ಸೊ ಗ್ರೇವಿನಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು. ಸೊ ಈಗ ಮಸಾಲೆ ಎಲ್ಲ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ನೀರು ಹಾಕ್ಬಿಟ್ಟು ಕಲಸ್ಬಿಟ್ಟು ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಸೊ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ವೇಟ್ ಮಾಡಬೇಕು. ಸೊ ನೋಡಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ, ಹಾಕಿರೋ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಬಟಾಣಿನ ಹಾಕ್ಕೊಳ್ಳೋಣ. ಬಟಾಣಿನ ಒಂದು 2 ನಿಮಿಷ ಕುದಿಸ್ಬಿಟ್ಟು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಬೇಗನೆ ಬೇಯುತ್ತೆ. ಈಗ ಇದಕ್ಕೆ ಕುದಿಯೋ ನೀರನ್ನೇ ಹಾಕ್ಕೋಬೇಕು. ಯಾವಾಗಲೂ ಯಾವುದೇ ಗ್ರೇವಿಗಾಗಲಿ ಬಿಸಿ ನೀರನ್ನೇ ಹಾಕ್ಕೋಬೇಕು, ತಣ್ಣೀರನ್ನ ಹಾಕೋಬಾರ್ದು. ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ಕೋಬೇಕು, ಗ್ರೇವಿದು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಲಿಡ್ನ ಕ್ಲೋಸ್ ಮಾಡಿ 1 ನಿಮಿಷ ಸಾಕು. ಕುದ್ದಿದ್ದಾಯ್ತು. ಈಗ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ ಅದಕ್ಕೆ ಸೇರಿಸ್ಕೋಬೇಕು. ಏಯ್ಟಿ ಪರ್ಸೆಂಟ್ ಕುಕ್ ಆಗಿರೋದ್ರಿಂದ ಅದು ಬೇಯಲಿಕ್ಕೆ ತುಂಬ ಹೊತ್ತೇನು ಬೇಕಾಗಲ್ಲ. ಸೊ ಮತ್ತೆ ಲಿಡ್ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಸಾಕು. ಸೊ ರೆಡಿ ಆಯಿತು. 1 ಟೀಸ್ಪೂನ್ ಗರಂ ಮಸಾಲ. ಗರಂ ಮಸಾಲನ ಯಾವಾಗಲೂ ಕೊನೆಗೇನೆ ಹಾಕ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಆಲೂ ಮಟರ್ನ ರೋಟಿ, ಚಪಾತಿ, ಕುಲ್ಚ, ನಾನ್ ಜೊತೆ ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ, ಖಂಡಿತವಾಗ್ಲೂ ಟ್ರೈ ಮಾಡಿ. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಸೊ ರೆಡಿ ಆಯಿತು. ಈ ಡಾಬಾ ಸ್ಟೈಲಿನ ಆಲೂ ಮಟರ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ.